ಎಸ್, ಬಾಣಸವಾಡಿಯಲ್ಲಿ ಮುಂದುವರೆದಂತ ಪುಡಿ ರೌಡಿಗಳ ಹಾವಳಿ, ಗುಂಡಾಗಳ ಅಡ್ಡೆ ಆಗ್ತಾ ಇದೆಯಾ ಕಮ್ಮನಹಳ್ಳಿ ಬಾಣಸವಾಡಿ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ರವಿ ಅನ್ನೋರ ಮೇಲೆ ಪುಡಿ ರೌಡಿಗಳಿಂದ ಹಲ್ಲೆ ನಡೆಸಲಾಯಿತು. ಅಶೋಕ್ ರೆಡ್ಡಿ, ಶಶಾಂಕ್ ರೆಡ್ಡಿ ಹಾಗೂ ಕಮ್ಮನಹಳ್ಳಿ ರಘು ಅನ್ನೋರಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಬಾಣಸವಾಡಿಯಲ್ಲಿ ಪುಡಿ ರೌಡಿಗಳ ಹಾವಳಿ ಮುಂದುವರೆದಿದೆ. ಗೂಂಡಾಗಳ ಅಡ್ಡೆ ಆಗ್ಬಿಡ್ತಾ ಕಮ್ಮನಹಳ್ಳಿ ಬಾಣಸವಾಡಿ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿನ ಸ್ಥಳೀಯರು ಇಡ್ತಾ ಇದ್ದಾರೆ. ರವಿ ಅನ್ನೋರ ಮೇಲೆ ಪುಡಿ ರೌಡಿಗಳು ಹಲ್ಲೆ ನಡೆಸಿದ್ದಾರೆ. ಅಶೋಕ್ ರೆಡ್ಡಿ, ಶಶಾಂಕ್ ರೆಡ್ಡಿ ಹಾಗೂ ಕಮ್ಮನಹಳ್ಳಿ ರಘು ಅನ್ನೋರಿಂದ ಹಲ್ಲೆ ನಡೆಸಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಅಶೋಕ್ ರೆಡ್ಡಿ ಕಳೆದ ಬಾರಿಯ ಕಾರ್ಪೊರೇಟರ್ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಸೆಪ್ಟೆಂಬರ್ 9 ಭಾರತ್ ಬಂದ್ ವೇಳೆ ರವಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ರವಿಯವರ ಮೂಗು, ಕಣ್ಣು ಹಾಗೂ ಎದೆ ಭಾಗಕ್ಕೆ ಥಳಿಸಿದ್ದಾರೆ ಪುಡಿ ರೌಡಿಗಳು. ಕಾಲಿನ ಮೇಲೆ ಗ್ಯಾಸ್ ಸಿಲಿಂಡರ್ ಕೂಡ ಎತ್ತ ಹಾಕಿ ಕ್ರೌರ್ಯವನ್ನ ಪ್ರದರ್ಶಿಸಿದ್ದಾರೆ. ಸೊ ಈ ಎಲ್ಲಾ ಘಟನೆಗಳು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ಚಿತ್ರಣಗೊಂಡಿದೆ. ಅಲ್ಲಿ ನೋಡ್ತಾ ಇದ್ದೀರಿ ನೀವು ಹಲ್ಲೆ ನಡೆಸ್ತಾ ಇರುವಂತಹ ರೀತಿ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತ. ಸೊ ಅದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆ ಆಗಿರುವಂತಹ ದೃಶ್ಯ ನೀವು ನೋಡ್ತಾ ಇರೋದು. ಇನ್ನು ಈ ಬಗ್ಗೆ ದೂರು ನೀಡಿದ್ರು ಅಂದ್ರೆ ಸಾಕ್ಷಿ ಸಮೇತವಾಗಿ ಸಿಸಿಟಿವಿಲಿ ಲಭ್ಯ ಇದೆ ಎಲ್ಲಾ ಕೂಡ ವಿಷಯಲ್ಸ್ ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ. ಸೊ ಅದೆಲ್ಲವನ್ನ ಸೇರಿಸಿಕೊಂಡು ಸಾಕ್ಷಿ ಸಮೇತವಾಗಿ ಪೊಲೀಸರಿಗೆ ದೂರು ನೀಡಿದ್ರು ಕೂಡ ಯಾವುದೇ ರೀತಿಯಾದ ಕ್ರಮವನ್ನ ಪೊಲೀಸರು ತೆಗೆದುಕೊಳ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡುತ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಅಶೇಕ್. ಅಶೇಕ್, ಈ ಪುಡಿ ರೌಡಿಗಳು ಯಾರು, ಅದ್ರ ಬಗ್ಗೆ ಡೀಟೇಲ್ಸ್ ಇದ್ರೆ, ಹಾಗೇನೆ ಪೊಲೀಸರು ಯಾಕೆ ಕಂಪ್ಲೇಂಟ್ ತಗೊಳ್ತಾ ಇಲ್ಲ? ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿಗಳು ಅಶೋಕ್ ರೆಡ್ಡಿ, ಶಶಾಂಕ್ ರೆಡ್ಡಿ, ಅದೇ ರೀತಿ ಕಮ್ಮನಹಳ್ಳಿ ರಘು ಅನ್ನುವಂತ ಮೂವರು ಇವರು ಕೃತ್ಯವನ್ನು ಎಸಗಿರುವಂತದ್ದು. ಇವರು ರಾಜ್ಯದ ಪ್ರಭಾವಿ ನಾಯಕರನ್ನ ರಾಜಕೀಯ ವ್ಯಕ್ತಿಗಳ ಜೊತೆ ಗುರುತಿಸಿಕೊಂಡಿರುವವರು. ಅದಲ್ಲದೆ ಈ ಕಾರ್ಪೊರೇಟ್ ಚುನಾವಣೆಗೂ ಕೂಡ ನಿಂತು ಏನು ಪರಾಭೀತರಾಗಿರುವಂತವರು. ಇದರ ಜೊತೆ ಜೊತೆಗೆ ಮೊನ್ನೆ ಇಷ್ಟೇ ಏನು ಪೆಟ್ರೋಲ್ ತೈಲ ಬೆಲೆ ಇಳಿಕೆ ಖಂಡಿಸಿ ಕಾಂಗ್ರೆಸ್ ನಡೆಸಿದಂತಹ ಒಂದು ಭಾರತ್ ಬಂದ್ ಏನಿದೆ, ಈ ಭಾರತ್ ಬಂದ್ ವೇಳೆಯಲ್ಲಿ ಇಡೀ ಬೆಂಗಳೂರು ಏನು ಆದ್ರೆ ಅಲ್ಲೆಲ್ಲೂ ಕೆಲವೊಂದ್ ಕಡೆ ಕೆಲವೊಂದು ಅಂಗಡಿಗಳನ್ನ ತೆರಲಿಕ್ಕೆ ವ್ಯಾಪಾರವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರವಿ ಅನ್ನುವಂತ ವ್ಯಕ್ತಿ ಏನು ಕಮ್ಮನಹಳ್ಳಿ ನಿವಾಸಿ ಅವರು, ಅವರು ಕೂಡ ತನ್ನ ಹೋಟೆಲ್ನ ತೆರೆದಿಟ್ಟು ಒಂದು ವ್ಯಾಪಾರಕ್ಕೆ ಮುಂದಾಗಿದ್ರು. ಈ ವೇಳೆ ಈ ಮೂವರು ಬಂದು ಅವರ ಮೇಲೆ ಹಲ್ಲೆ ನಡೆಸಿರುವಂತದ್ದು, ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ ಅನ್ನೋದು ನಾವು ಈಗಲೇ ಏನು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಅಪರ್ಣ ತುಂಬಾ ಏನೋ ತುಂಬಾ ಒಂದು ಏಕಾಏಕಿಯಾಗಿ ಹೋಟೆಲ್ಗೆ ನುಗ್ಗಿ ಅವರ ಮೇಲೆ ಅಲ್ಲಿ ಇದ್ದಂತಹ ಒಂದು ಸಿಲಿಂಡರ್ ನ ಗ್ಯಾಸ್ ಸಿಲಿಂಡರ್ ಎತ್ತಿ ಅವ್ರ ಕಾಲ್ ಮೇಲೆ ಹಾಕಿರುವಂತದ್ದು, ಜೊತೆಗೆ ಅವರ ಬೆನ್ನಿಗೂ ಕೂಡ ಏನು ಸಾಕಷ್ಟು ಏಟುಗಳಾಗಿದೆ. ಅದನ್ನೊಂದು ಜನಸ್ಪೃತಿ ಕೂಡ ಈಗಾಗಲೇ ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಅಪರ್ಣ, ಆದ್ರೆ ಈ ಒಂದು ಪ್ರಕರಣಕ್ಕೆ ಏನು ಹಲ್ಲೆಗೊಳಗಾಗಿದ್ದಾರೆ ರವಿ ಅನ್ನುವಂತ ವ್ಯಕ್ತಿ, ಅವರು ಇವೆಲ್ಲ ಸಾಕ್ಷಿ ಸಮೇತ ಏನು ಸಿಸಿಟಿವಿ ಆಗಿರ್ಬೋದು, ಅವರು ಹಲ್ಲೆ ಮಾಡಿರುವಂತಹ ಆ ಒಂದು ಇದಾಗಿರ್ಬೋದು, ಎಲ್ಲವನ್ನ ಇಟ್ಕೊಂಡು ಅವರು ಬಾಣಸವಾಡಿ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲಿಸುವುದಕ್ಕೆ ಹಿಂದೆ ತಾಕ್ತಾರೆ ಅನ್ನುವಂತ ಆರೋಪವನ್ನು ಇದೀಗ ರವಿ ಮಾಡ್ತಾ ಇರುವಂತದ್ದು. ಏನು ನೀವು ಇನ್ನು ಒಂದ್ ಸಲ ಕಂಪ್ಲೇಂಟ್ ಕೊಡೋದಕ್ಕೂ ಮುಂಚೆ ಒಂದು ಇನ್ನೊಂದ್ಸಲ ಯೋಚಿಸಿ ಅನ್ನುವಂತ ಮಾತನ್ನ ಅಲ್ಲಿರುವ ಪೊಲೀಸರು ಹೇಳಿದ್ದಾರೆ ಅನ್ನುವಂಥದ್ದು ರವಿ ಮಾತು. ಅಪರ್ಣ, ಓಕೆ, ಥ್ಯಾಂಕ್ ಯು ಅಶೋಕ್.